ಮಡಿವಾಳ ಮಾಚಿದೇವರನ್ನು ಮತ್ತೆ ಹೊಗಳ್ತಾರೆ ಸಿದ್ದರಾಮೇಶ್ವರರು. ಬಸವಣ್ಣನನಿ ಹಾಡಿ ಬಸವಣ್ಣನನಿ ಹೊಗಳಿ, ಬಸವಣ್ಣನೊಳಗೈಕ್ಯ ಪಡೆದಾತನ ಅಸಮಾಕ್ಷನವತಾರ ಮಡಿವಳಯ್ಯನ ಮನೆಯ ಹೊಸಬಂಟನಾನಯ್ಯ ಯೋಗಿನಾಥ. ಸಿದ್ದರಾಮೇಶ್ವರರು ಅನುಭವ ಮಂಟಪದಲ್ಲಿದ್ದಾಗ ಮಡಿವಾಳ ಮಾಚಿದೇವರ ಪ್ರಭಾವಕ್ಕೆ ಒಳಗಾಗಿದ್ದಾರೆ. ಮಡಿವಾಳ ಮಾಚಿದೇವರು ಬಸವಣ್ಣನವರ ದಿವ್ಯ ವ್ಯಕ್ತಿತ್ವಕ್ಕೆ ಮಾರು ಹೋಗಿ ಬಸವಣ್ಣನವರೇ ಶರಣಧರ್ಮದ, ವಚನಧರ್ಮದ, ಕಾಯಕ ಧರ್ಮದ ಆದ್ಯರು ಎನ್ನುವುದನ್ನು ಬಹಳಷ್ಟು ವಚನಗಳಲ್ಲಿ ಬಸವಣ್ಣನವರನ್ನು ಸ್ಮರಿಸಿದ್ದಾರೆ. ನಿಜ ಗುರು ಬಸವಣ್ಣ, ಬಸವಣ್ಣನಿಲ್ಲದೆ ಗುರುವಿಲ್ಲ, ಬಸವಣ್ಣನಿಲ್ಲದೆ ಲಿಂಗವಿಲ್ಲ, ಬಸವಣ್ಣ ಮಾಡಿದಲ್ಲದೆ ಜಂಗಮವಲ್ಲ ಅಂತೇಳಿ ಸ್ಮರಿಸಿ ಬಸವಣ್ಣನವರ ನಿಜ ತತ್ವವನ್ನು, ಬಸವಣ್ಣನವರು ಪರಬ್ರಹ್ಮ ತತ್ವರೇ ಆಗಿದ್ದರು ಅನ್ನೋದನ್ನು ಪರಿಪರಿಯಾಗಿ ಹಾಡಿ ಹೊಗಳಿದಂತಹ ಮಡಿವಾಳ ಮಾಚಿದೇವರಿಂದ ಸಿದ್ದರಾಮೇಶ್ವರರು ಪ್ರಭಾವಕ್ಕೊಳಗಾಗ್ತಾರೆ. ಬಸವಣ್ಣನವರು ತನ್ನನ್ನು ತಾವು ಎಲ್ಲಿ ಹೊಗಳಿಕೊಳ್ಳೋದಿಲ್ಲ, ಹೊಗಳಿದವರನ್ನು ಹೊನ್ನಶೂಲದಲ್ಲಿಕ್ಕಿದವರು ಎನ್ನುವ ಬಸವಣ್ಣನವರ ವಿನಮ್ರ ಭಾವ, ಯಾವಾಗಲೂ ಮುಗಿದ ಕೈ ಬಾಗಿದ ತಲೆಯಾಗಿದ್ದಂತಹ ಭಕ್ತ ಬಸವಣ್ಣ ಎಂತಹ ಮಹಾಗುರು ಎನ್ನುವುದನ್ನು ಬೇರೆಯವರಿಂದಲೇ ತಿಳಿದುಕೊಳ್ತಾರೆ ಸಿದ್ದರಾಮೇಶ್ವರರು. ಮಡಿವಾಳ ಮಾಚಿದೇವರಾಗಲಿ, ಅಕ್ಕ ಮಹಾದೇವಿಯವರಾಗಲಿ, ಅಲ್ಲಮ್ಮ ಪ್ರಭುದೇವರಾಗಲಿ ಬಸವಣ್ಣನವರನ್ನು ಹಾಡಿ ಹೊಗಳ್ತಾರೆ. ಆವಾಗ ಸಿದ್ದರಾಮೇಶ್ವರ, ಅದರಲ್ಲಿ ಮಡಿವಾಳ ಮಾಚಿದೇವರು ಆಜ್ಞಾಕರ್ತರಾಗಿ ಹೊಗಳಿದ್ದಂಥದ್ದು ಬಹಳ ಹೃದಯಂಗಮ, ಅದು ಸಿದ್ದರಾಮೇಶ್ವರರ ಮನಸ್ಸಿಗೆ ಬಹಳ ಹಿಡಿಸುತ್ತೆ. ಹಾಗಾಗಿ ಇದನ್ನು ಬರೀತಾರವರು. ಮುಂದೆ ಹೇಳ್ತಾರೆ ಮಡಿವಾಳ ಮಾಚಿದೇವರ ಬಗ್ಗೆ ಇನ್ನೊಂದು. ಮಡಿವಾಳಯ್ಯನ ಮನೆಯ ಕಡುಬಂಟ ನಿಜಲಿಂಗ ದೊಡವೆರೆದ ಶರಣರ ತೊತ್ತು ಭೃತ್ಯ ನಿಜ ಯೋಗಿ ಸಿದ್ದರಾಮ ವಂದಿಸುತ್ತಿಹನೆಂದು ನಿಜದಲ್ಲಿ ಕೈಕೊಳ್ಳಿ ಯೋಗಿನಾಥ. ಇಲ್ಲಿ ತಮ್ಮ ಹೆಸರನ್ನೇ ಬರೆದು ಬಿಡ್ತಾರೆ, ನಾನು ಮಡಿವಾಳಯ್ಯನ ಮನೆಯ ಕಡುಬಂಟ ನಿಜಲಿಂಗ ಅಂತೇಳಿಬಿಟ್ಟು ನಾನು ನಿಜಯೋಗಿ ಸಿದ್ದರಾಮನೇ ವಂದಿಸ್ತಾ ಇದ್ದೀನಿ ಅಂತ ವಿಶೇಷವಾಗಿ ಹೇಳ್ತಾರೆ. ಇಲ್ಲಿ ಸಿದ್ದರಾಮೇಶ್ವರ ತಮ್ಮ ಹೆಸರನ್ನು ಬರೆದುಬಿಟ್ಟು ನಾನು ಮಡಿವಾಳಯ್ಯನ ಮನೆಯ ಕಡುಬಂಟ ಅಂತ. ನೋಡಿ ಎಂತಹ ವಿನಮ್ರತೆ ಸಿದ್ದರಾಮರಿಗೆ. ಮುಂದೆ ಸಿದ್ದರಾಮೇಶ್ವರರು ವೀರಸಂಗವೇ ಗುಡ್ಡವೇ ಸೋಮವೆಮ್ಮೆಯವರನ್ನು ಮುಂದೆ ಸ್ಮರಿಸ್ತಾರೆ. ವೀರಸಂಗವೇ ಉದಾರ ಚಂಗಳೆ ಸತ್ಯ ಧೀರ ಗುಡ್ಡವೇ ಸೋಮವ್ವೆಯಮ್ಮ ಚಾರುಲಿಂಗ ಪ್ರಾಣಿ ಸಾರ ಕಮಳವ್ಯಯ ಅಪಾರ ರತಿಯಂ ಸ್ತುತಿ ಪೇಯೋಗಿನಾಥ. ಇಲ್ಲಿ ಅವರು ಸ್ತುತಿಸ್ತಾ ಇರೋದು ವೀರಸಂಗವೇ ಚಂಗಳೆ ಸತ್ಯಕ್ಕ. ಸತ್ಯಕ್ಕನವ್ರ ಬಗ್ಗೆ ಒಂದು ಕತೆ ಬರುತ್ತೆ. ಅವರು ಬಾಜಬೀದಿಯಲ್ಲಿ ಕಸ ಹೊಡೆಯುತ್ತಿರುವಾಗ ಕಸ ಹೊಡೆಯುವಂಥ ಕಾಯಕವನ್ನು ಮಾಡ್ತಾ ಇದ್ದಳು ಸತ್ಯಕ್ಕ. ದಾರಿಯಲ್ಲಿ ಹೊನ್ನು ಬಿದ್ದರೆ ಆ ಹೊನ್ನನ್ನು ಕೈಯಿಂದಲೂ ಸಹಿತ ಎತ್ತಿ ಇಡೋದಿಲ್ಲ ಅವಳು. ಹಾಗೆ ಆ ಒಂದು ಕಸಬಾರಿಗೆಯಿಂದಲೇ ಸೈಡಿಗೆ ಸರಿಸಿಟ್ಟುಬಿಟ್ಟು ಹೋಗ್ತಾ ಇದ್ದಳು. ಯಾಕಂದರೆ ಪರಧನ ನನಗೆ ಬೇಡ ಅಂತನ್ನುವಂಥ ಒಂದು ತತ್ವ, ಛಲಬೇಕು ಶರಣಂಗೆ ಪರಧನ ಪರಸ್ತ್ರೀಯನೊಲ್ಲೇನೆಂಬ ಎನ್ನುವಂತಹ ತತ್ವವನ್ನು ಪಾಲಿಸುತ್ತಿದ್ದಂಥ ಸತ್ಯಕ್ಕ ಆ ಹೊನ್ನನ್ನು ಮುಟ್ಟೋದೂ ಇಲ್ಲ, ಅದನ್ನು ಹಂಗೆ ಸೈಡಿಗೆ ಸರಿಸಿಬಿಡ್ತಾಳೆ ಕಸ ಅಂತ ತಿಳ್ಕೊಂಡು. ಅಂತಹ ಸತ್ಯಕ್ಕ ಧೀರ ಗುಡ್ಡವೇ. ಗುಡ್ಡಾಪುರದ ದಾನಮ್ಮನವರು ಸಹಿತ ಅನುಭವ ಮಂಟಪದಲ್ಲಿ ಇದ್ದಂತಹವರು, ಅವರನ್ನು ಸ್ಮರಿಸಿಕೊಳ್ತಾ ಇದ್ದಾರೆ. ಧೀರ ಗುಡ್ಡವೇ, ಕೊಟ್ಟಣದ ಸೋಮವೇ, ಅವಳು ಕೊಟ್ಟಣದ ಕಾಯಕವನ್ನು ಮಾಡ್ತಾ ಇದ್ದಳು. ಮತ್ತು ಲಿಂಗಪ್ರಾಣಿಯಾದಂಥ ಸಾರ ಕಮಳವೇ, ಅವರನ್ನು ಅಪಾರ ಗೌರವದಿಂದ ನಾನು ಸ್ತುತಿಸ್ತೇನೆ. ಮುಂದುವರಿತಾರೆ. ಬಸವ ಮಡಿವಾಳ ಚನ ಬಸವ ಚಂದಯ್ಯನುಲ್ಲಸ ಘಟ್ಟಿವಾಳ ಅಜಗಣ್ಣಯ್ಯನ ಯಶವ ಸಟ್ ಸ್ಥಳದಲ್ಲಿ ಪೆಸರುಡೆದ ಶರಣರ ಶಿಶುವೆಂದು ಕರುಣಿಸಿದ ಯೋಗಿನಾಥ. ಬಸವ ಮಡಿವಾಳ ಚನ್ನಬಸವ ಚಂದಯ್ಯ ಉಲ್ಲಸಗಟ್ಟಿವಾಳ ಅಜಗಣ್ಣಯ್ಯನವರು ಮಾಡಿದಂತಹ ಶಠಸ್ಥಳದಲ್ಲಿ ನಾನು ಹೆಸರುಡೆದ ಶರಣರ ಶಿಶು, ಅಂತಹ ಶರಣರು ಸಾಧಿಸಿದಂತಹ ಶಠಸ್ಥಳ ಮಾರ್ಗದಲ್ಲಿ ಮುಂದೆ ನಾನು ಅವರ ಶಿಶುವಾಗಿ ಅವರ ಹೆಸರನ್ನು ಮುಂದುವರಿಸಿಕೊಂಡು ಹೋಗುವಂತಹ ಶಿಶು ನಾನು ಅಂತ ನನ್ನನ್ನು ಕರುಣಿಸು ಯೋಗಿನಾಥ ಅಂತ ಬಹಳ ವಿನಮ್ರವಾಗಿ ಇಲ್ಲಿ ಮತ್ತೆ ತಮ್ಮ ಭಕ್ತಿಯನ್ನು ಮೆರಿತಾ ಇದ್ದಾರೆ. ಜಯತು ಸಂಗನ ಬಸವ ಜಯತಾದಿಮಯ್ಯನೇ ಜಯ ಮರುಳ ಶಂಕರನೇ ಸತ್ಯಣ್ಣನೇ ಜಯ ಮುಗ್ಧ ಸಂಗಯ್ಯ ಜಯತು ಅಜಗಣ ಎಂದು ಸ್ವಯಶಿಖಿ ಹಿಮವಾದೆ ಯೋಗಿನಾಥ. ಇಲ್ಲಿ ಸಿದ್ದರಾಮರು
ಸಂಗನ ಬಸವಣ್ಣನವರ ಜೊತೆಗೆ ಮರುಳಶಂಕರ ದೇವ, ಸತ್ಯಣ್ಣ, ಮುಗ್ಧ ಸಂಕಯ್ಯ ಮತ್ತು ಅಜಗಣ್ಣನವರನ್ನು ಸ್ಮರಿಸಿ ನಾನು ಅವರಂತೆಯೇ ಅವರ ವಿಚಾರಗಳಿಂದ ಪ್ರಭಾವಿತನಾಗಿ ನಾನು ಅವರಂತೆಯೇ ಆಗ್ತೇನೆ, ಅವರಂತೆಯೇ ಹಿಮವಾಗಿ ಅವರ ಒಂದು ಶುದ್ಧ ಪರಿಶುದ್ಧತೆಯನ್ನು ನಾನು ಅಳವಡಿಸಿಕೊಳ್ಳೋಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿಬಿಟ್ಟು ಅವರನ್ನು ಜಯತು ಜಯತು ಎಂದು ಸ್ಮರಿಸ್ತಾ ಇದ್ದಾರೆ. ಇದು ಸಹಜವೇ ಆಗಿದೆ. ನಾವು ಯಾರನ್ನು ಸ್ಮರಿಸ್ತೇವೋ ಮುಂದೆ ಅವರಂತೆಯೇ ಆಗ್ತೇವೆ. ಮುಂದೆ ಹೇಳ್ತಾರೆ, ಬಸವ ಮಡಿವಾಳ ಚನ್ನ ಬಸವ ಪ್ರಭು ಮುಖ್ಯವಾದ ಅಸಮ ಶಿವಗುಣ ಮಿಶ್ರ ಸ್ತೋತ್ರದ ಎಸೆವ ತ್ರಿವಿಧಿಯ ಮನ ಮೊಸೆದು ಕೇಳಿದಡೆ ಶಶಿಧರನೊಳಗೈಕ್ಯ ದಿಟ ಯೋಗಿನಾಥ. ಈ ಮಿಶ್ರ ಸ್ತೋತ್ರದ ತ್ರಿವಿಧಿ ಏನಿದೆ ಇದರಲ್ಲಿ, ಬಸವ ಮಡಿವಾಳ ಚನ್ನ ಬಸವ ಪ್ರಭು ಮುಖ್ಯವಾಗಿ ಅಸಮ ಶಿವಗುಣ, ಈ ಶಿವಗಣ ಏನಿದೆಯಲ್ಲ ಇದಕ್ಕೆ ಸಮವಾಗಿ ಯಾರೂ ಇಲ್ಲ. 770 ಅಮರ ಗಣಗಳ ಎಲ್ಲರನ್ನ ಸೇರಿಸಿಕೊಂಡಂತಹ ಈ ಅಸಮ ಶಿವಗಣ ಮಿಶ್ರ ಸ್ತೋತ್ರ, ಇದನ್ನು ಎಸೆವ ತ್ರಿವಿಧಿಯನ್ನು ಮನಮೊಸೆದು ಓದಿ ಕೇಳಿದಡೆ, ನಾವು ಇದುವರೆಗೆ ಮಾಡಿದ್ದ ಅದನ್ನೇ, ಇದನ್ನು ಓದಿದ್ದೇವೆ ಮತ್ತು ಕೇಳಿದ್ದೇವೆ, ಕೇಳಿದಡೆ ಶಶಿಧರನೊಳಗೆ ಐಕ್ಯ ದಿಟ ಯೋಗಿನಾಥ. ಶಶಿಧರನೊಳಗೆ ಐಕ್ಯವಾಗುವುದು ದಿಟ, ಅಂದರೆ ನಾವು ಶಶಿಧರ ತತ್ವವಾಗುವುದು ದಿಟ ಸತ್ಯ. ಶಶಿಧರ ಅಂದರೆ ಇಲ್ಲೊಂದು ಮಾತು ಹೇಳಬೇಕು ನಾವು, ಶಿವನನ್ನು ಚಂದ್ರಶೇಖರ ಅಥವಾ ಶಶಿಧರ, ಶಶಿ ಅಂದರೆ ಚಂದ್ರ, ಚಂದ್ರನನ್ನು ಧರಿಸಿಕೊಂಡವನು, ಚಂದ್ರಶೇಖರ ಶಿಖರದಲ್ಲಿ ಚಂದ್ರನನ್ನು ಇಟ್ಟುಕೊಂಡವನು ಅಂತ ಶಿವನನ್ನು ನಾವು ಕರೀತೇವೆ. ಇದು ಒಬ್ಬ ಯಾವುದೇ ವ್ಯಕ್ತಿ ಆಧ್ಯಾತ್ಮಿಕದಲ್ಲಿ ಉನ್ನತಿಯನ್ನು ಸಾಧಿಸಿ ಆಧ್ಯಾತ್ಮಿಕದ ಬೆಳಕು, ಬೆಳಗಿನೊಳಗಣ ಬೆಳಗು, ಮಹಾಬೆಳಗನ್ನು ಕಂಡಂತಹ ಒಬ್ಬ ಆಧ್ಯಾತ್ಮಿಕ ಯೋಗಿ, ಅವನ ಸಹಸ್ರಾರ ಚಕ್ರ, ಅವನ ತಲೆ ಶಿರ ಹೇಗಿರುತ್ತೆ ಅಂದರೆ ಚಂದ್ರನ ಬೆಳಕಿನಂತೆ ತಂಪಾಗಿ ಬೆಳದಿಂಗಳ ರೀತಿಯಲ್ಲಿ ಇರುತ್ತೆ. ಸೂರ್ಯನ ಬೆಳಕಿನಲ್ಲಿ ಶಾಖ ಇರುತ್ತೆ, ಅದು ಪ್ರಖರ, ಆದರೆ ಚಂದ್ರನ ಬೆಳಕು ತಂಪು ಮತ್ತು ಬೆಳದಿಂಗಳು ಆಹ್ಲಾದಕರ. ಆಧ್ಯಾತ್ಮದ ಬೆಳಗು, ತನ್ನನ್ನು ತಾನು ಅರಿತಿರುವವರು ತನ್ನಲ್ಲಿ ಶಿವತತ್ವ ಇದೆ ಎನ್ನುವುದನ್ನು ತಿಳಿದುಕೊಂಡಂಥವರು ಆ ಆಧ್ಯಾತ್ಮ ಪ್ರಭೆಯನ್ನು ಹೊಂದಿ ಅವರು ಶಶಿಧರನಾಗುತ್ತಾರೆ. ಶರಣು ಶರಣಾರ್ಥಿಗಳು.